ಇವತ್ತು ಎತ್ತಿನ ಹೊಳೆ ಏತ ಕಾಮಗಾರಿ ಯೋಜನೆ ಉದ್ಘಾಟನೆ ಮಾಡೋದಕ್ಕೆ ಸಕಲ ಸಿದ್ಧತೆಗಳಾಗಿದ್ದಾವೆ. ಎತ್ತಿನ ಹೊಳೆ ಕಾಮಗಾರಿಯನ್ನು ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ. ನೋಡಿ, ಇದು ಮೊದಲ ಹಂತದ ಕಾಮಗಾರಿ. ಈ ಮೊದಲ ಹಂತದ ಕಾಮಗಾರಿಗೆ ಇವತ್ತು ಸಿದ್ದರಾಮಯ್ಯವರು ಚಾಲನೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲು ದೊಡ್ಡ ನಾಗರ ಬಳಿ ಕಾಮಗಾರಿಯನ್ನು ಸಿಎಂ ಸಿದ್ದರಾಮಯ್ಯವರು ಉದ್ಘಾಟಿಸ್ತಾರೆ. ಅದಾದ ಮೇಲೆ ಹೆಬ್ಬನಹಳ್ಳಿ ಬಳಿಯೇ ಬಾಗಿನವನ್ನು ಅರ್ಪಿಸ್ತಾರೆ ಸಿದ್ದರಾಮಯ್ಯವರು. ಹೆಬ್ಬನಹಳ್ಳಿ ಇರೋದು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನಲ್ಲಿ. ಬಯಲು ಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರಿಗಾಗಿ ಇರುವಂತಹ ಈ ಯೋಜನೆ, ಸೊ ಇದರ ಉದ್ಘಾಟನೆ ಇವತ್ತು ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಈಗಾಗಲೇ ಜರುಗಿದೆ. ಈ ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಇರ್ತಾರೆ, ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯವರು. ಈ ಎತ್ತಿನ ಹೊಳೆ ಕಾಮಗಾರಿ ಎತ್ತಿನ ಹೊಳೆ ಏತ ಕಾಮಗಾರಿ ಯೋಜನೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ನೋಡಿ, ನೆನೆ ವಿಸಿಟ್ ಕೊಟ್ಟಂತಹ ಸಂದರ್ಭದ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಸಿದ್ಧತೆಗಳು, ಕೊನೆಯ ಹಂತದ ಸಿದ್ಧತೆಗಳು, ಉದ್ಘಾಟನೆ ಮಾಡೋದಕ್ಕೆ ಯಾವ ರೀತಿ ತಯಾರಾಗಿದೆ ಅಂಥೇಳಿ ನೆನೆ ವಿಸಿಟ್ ಮಾಡಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆ ಸಂದರ್ಭದ ವಿಡಿಯೋಗಳನ್ನು ಗಮನಿಸ್ತಾ ಇದ್ದೀರಿ. ಸೊ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಇರ್ತಾರೆ. ಇಬ್ಬರೂ ಉದ್ಘಾಟನೆ ಮಾಡ್ತಾರೆ. ಇವತ್ತು ಗೌರಿ ಹಬ್ಬದ ದಿನದಂದೇ ನೋಡಿ, ಗಂಗೆ ಸ್ವಾಗತಕ್ಕೆ ಕೌಂಟೌನ್ ಶುರುವಾಗ್ತಾ ಇರುತ್ತೆ. ರಾಜ್ಯದ ಬಹುನಿರೀಕ್ಷಿತ ಎತ್ತಿನ ಹೊಳೆ ಯೋಜನೆಗೆ ಚಾಲನೆ ಕೊಡೋದಕ್ಕೆ ಕೌಂಟೌನ್ ಶುರುವಾಗ್ತಾ ಇದೆ. ಸೊ ಸಿಎಂ ಡಿಸಿಎಂ ಈ ನೂತನ ಯೋಜನೆಗೆ ಚಾಲನೆ ಕೊಡ್ತಾರೆ. ಹೇಳಿದ್ನಲ್ಲ, ಹಾಸನ ಜಿಲ್ಲೆಯ ಹೆಬ್ಬನಹಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಈ ಎತ್ತಿನ ಹೊಳೆ ಯೋಜನೆ ಉದ್ಘಾಟನೆಯಾಗುತ್ತೆ. ಈ ಯೋಜನೆಯಿಂದ 7 ಬಯಲು ಸೀಮೆ ಜಿಲ್ಲೆಗಳಿಗೆ ನೀರು ಸಿಗುತ್ತೆ. ಸೊ ಈ ಯೋಜನೆಯ ಉದ್ದೇಶ ಅದೇ, ಪಶ್ಚಿಮ ಘಟ್ಟ ಭಾಗದಿಂದ ಬಯಲು ಸೀಮೆ ಜಿಲ್ಲೆಗಳಿಗೆ ನೀರನ್ನು ಕೊಡೋದು. 527 ಕೆರೆಗಳಿಗೆ ನೀರು ತುಂಬಿಸುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಚಾಲನೆಗೆ ಸಿದ್ಧತೆಯಾಗಿದೆ. ನೋಡಿ, ಈ ಎತ್ತಿನ ಹೊಳೆ ಯೋಜನೆಯ ಸಂಕ್ಷಿಪ್ತ ವಿವರಣೆಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳು ಗ್ರಾಫಿಕ್ಸ್ ಮುಖಾಂತರ. ನೋಡಿ, ಈ ಪರಿಷ್ಕೃತ ಅಂದಾಜು ಮೊತ್ತ ಇದಕ್ಕೆ 23,251.66 ಕೋಟಿ ರೂಪಾಯಿ ವೆಚ್ಚ. ಇದಕ್ಕೆ ಅಂದರೆ ಅದಕ್ಕೆ ಖರ್ಚು ಮಾಡುವಂತಹ ಮೊತ್ತ 2024 ಜುಲೈ ಅಂತ್ಯಕ್ಕೆ ಇದರ ವೆಚ್ಚ ಬಂದಿದ್ದು 16,076.71 ಕೋಟಿ ರೂಪಾಯಿ. ಆಮೇಲೆ ಈ ಯೋಜನೆ ಒಟ್ಟು ನೀರಿನ ಪ್ರಮಾಣ ಇರೋದು ಎಷ್ಟು ಟಿ ಎಂ ಸಿ ಅಂತ ಗಮನಿಸುವುದಾದರೆ 24.01 TMC, ಇದು ಅಲ್ಲಿನ ನೀರಿನ ಪ್ರಮಾಣ. ಸೊ ಅದರಲ್ಲಿ ಕುಡಿಯುವ ನೀರಿನ ಹಂಚಿಕೆ ಎಷ್ಟು ಅಂತಂತಂದರೆ 14.056 TMC. ಈ ಕೆರೆಗಳನ್ನು ತುಂಬಿಸೋದಕ್ಕೆ ಬೇಕಾಗಿರುವಂತಹ ಟಿ ಎಂ ಸಿ 9.953 TMC. ನೋಡಿ, ಈ ಕೆರೆಗಳ ಸಂಖ್ಯೆ ಎಷ್ಟು ಅಂತ ಗಮನಿಸೋದಾದರೆ 527 ಕೆರೆಗಳಿದ್ದಾವೆ. ಸೊ ಇದು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಗೆ ನೀರನ್ನು ಕೊಡೋದಕ್ಕೆ ಈಸಿ ಆಗುತ್ತೆ. ಹಾಗಾದರೆ ಫಲಾನುಭವಿ ಜಿಲ್ಲೆಗಳಿಗೆ ಯಾವ್ಯಾವು ಅಂದರೆ ಸುತ್ತಮುತ್ತ ಬೆಂಗಳೂರು ಗ್ರಾಮಾಂತರ ಇದೆ, ಚಿಕ್ಕಮಗಳೂರು, ಹಾಸನ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ, ಹಾಗೆ ಕೋಲಾರ, ರಾಮನಗರ, ಈಗ ದಕ್ಷಿಣ ಬೆಂಗಳೂರು ಆಗಿದೆ. ನೋಡಿ, ಯಾರಿಗೆಲ್ಲ ಅನುಕೂಲ ಆಗುತ್ತೆ? 7 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ, 29 ತಾಲೂಕುಗಳಿಗೆ ಅನುಕೂಲ ಆಗುತ್ತೆ, 38 ಪಟ್ಟಣಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, 6,657 ಗ್ರಾಮದ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಈ ಎತ್ತಿನ ಹೊಳೆ ಯೋಜನೆಯಿಂದ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಲ್ಮಟ್ಟಿಗೆ ಭೂಮಿ ಪೂಜೆ ಮಾಡಿದ್ರು. ಅಬ್ದುಲ್ ಕಲಾಂ ರವರು 2006 ಅದನ್ನ ಪೂಜೆ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. 2014 March 5 ಸಿದ್ದರಾಮಯ್ಯನವರು ಇದನ್ನ ಶಂಕುಸ್ಥಾಪನೆ ಭೂಮಿ ಪೂಜೆ
ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು. ವೀರಪ್ಪ ಮೊಯ್ಲಿ ಅವರು ಆಗ ಸಂಸತ್ ಸದಸ್ಯರಾಗಿದ್ದು ಎಲ್ಲ ಸೇರಿ ಆಗ ಮಾಡಿದ್ರು. 10 ವರ್ಷ ಕಳೀತು. ಬೇಕಾದ ಟೀಕೆ ಟಿಪ್ಪಣಿಗಳೆಲ್ಲ ಕೇಳಿದ್ದೇವೆ. ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ ಅಂತ ನಾನು ಒಂದು ಮಾತು ಹೇಳಿದ್ದೇನೆ. ಇವತ್ತು ನಾನು ಈ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ, ಇನ್ನೇನೋ ಒಂದು 3 ವರ್ಷ ಇದೆ, ನೀರು ತೆಗೆದುಕೊಂಡ್ಮೇಲೆ ಏನಾದ್ರು ಮಾಡಿ ಈ ಸೀಸನ್ ಅಲ್ಲಿ ನೀರು ಮಾಡಿದ್ರೆ ತೆಗಿಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ಪಶ್ಚಿಮ ಘಟ್ಟದಿಂದ ರಾಯಲಸೀಮೆ ಪ್ರದೇಶಕ್ಕೆ ನೀರನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗ 123 ಕಿಲೋಮೀಟರ್ ಅಷ್ಟು ನೀರು ವಾಣಿ ವಿಲಾಸಕ್ಕೆ ಹೋಗ್ತದೆ. ಮಧ್ಯ ಒಂದಷ್ಟು ಫಾರೆಸ್ಟ್ಗೆ, ಅಲ್ಲಿ ಇನ್ನ ಸ್ವಲ್ಪ ಕೆಲಸ ಇದೆ, ಇನ್ನೊಂದೆರಡು ತಿಂಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.